ಜಮೀನಿನಲ್ಲಿ ಅಥವಾ ಮನೆಯ ಆವರಣದಲ್ಲಿ ಉಪಯುಕ್ತ ಗಿಡಗಳನ್ನು ನೆಟ್ಟು ನೀವು ಪ್ರಯೋಜನ ಪಡೆದುಕೊಳ್ಳುವುದರೊಂದಿಗೆ ಪರಿಸರಕ್ಕೂ ಕಾಣಿಕೆ ನೀಡಲು ಇಚ್ಛಿಸುತ್ತಿದ್ದೀರಾ? ಹಾಗಿದ್ದರೆ ತಡ ಮಾಡಬೇಡಿ. ಜೂನ್ ಮೊದಲ ವಾರದಿಂದ ಸೋಮವಾರಪೇಟೆ ತಾಲೂಕಿನ ಕಟ್ಟೆಪುರ ಸಸ್ಯಕ್ಷೇತ್ರದಲ್ಲಿ ಕೃಷಿ ಅರಣ್ಯಕ್ಕೆ ಪೂರಕವಾದ ಗಿಡಗಳು ಸಿಗಲಿವೆ. ಅರಣ್ಯ ಇಲಾಖೆ ರೂಪಿಸಿರುವ ಸಸ್ಯಕ್ಷೇತ್ರದಲ್ಲಿ ತಹರೆವಾರಿ ಸಸ್ಯಗಳು ನಳನಳಿಸುತ್ತಿವೆ. ಈ ಬಗ್ಗೆ ಚಿತ್ತಾರಕ್ಕೆ ಮಾಹಿತಿ ನೀಡಿದ ಆರ್ಎಫ್ಒ ಸಿಕೆ ಭವ್ಯ, ಸೋಮವಾರಪೇಟೆ ತಾಲೂಕಿನ ಜನರಿಗೆ ಉಪಯೋಗವಾಗಲಿ ಎಂಬ ಹಿನ್ನೆಲೆಯಲ್ಲಿ ಹುದುಗೂರಿನಲ್ಲಿ ಸಸ್ಯಕ್ಷೇತ್ರ ನಿರ್ಮಾಣವಾಗಿದ್ದರೂ ತಾಲೂಕಿನ ಉಳಿದ ಭಾಗಗಳಿಗೆ ಸಸ್ಯಗಳನ್ನು ಪೂರೈಸಲು ಕಷ್ಟ ಸಾಧ್ಯವಾಗುತ್ತಿತ್ತು. ಈ ಹಿನ್ನೆಲೆಯಲ್ಲಿ ಕಟ್ಟೆಪುರದಲ್ಲಿ ಮತ್ತೊಂದು ನರ್ಸರಿ ರೂಪಿಸಿ ಈ ಭಾಗದ ಜನರಿಗೆ ಸಸಿಗಳನ್ನು ಒದಗಿಸಲು ಕ್ರಮ ವಹಿಸಲಾಗಿದೆ ಎಂದರು. ಸಸಿಗಳು ಬಿಪಿಎಲ್ ಕಾರ್ಡ್ದಾರರಿಗೆ ಸಹಾಯಧನ ರೂಪದಲ್ಲಿ ಸಿಗಲಿವೆ. 20ಕ್ಕೂ ಅಧಿಕ ಜಾತಿಯ ಗಿಡಗಳನ್ನು ಜೂನ್ 1ರಿಂದ ರೈತರು ಮತ್ತು ಆಸಕ್ತರು ಪಡೆದುಕೊಳ್ಳಲು ಅವಕಾಶವಿದೆ. ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆಯಡಿ ಈ ಸಸಿಗಳನ್ನು ಪಡೆಯಬೇಕಾದರೆ ಆರ್ಟಿಸಿ, ಜಾಬ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್ಗಳನ್ನು ಹಾಜರುಪಡಿಸಬೇಕು. ಹಾಗೆಯೇ ಸಸಿಗಳನ್ನು ಪಡೆಯುವವರಿಗೆ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಸಬ್ಸಿಡಿ ನೀಡಲಾಗುತ್ತದೆ ಎಂದು ಆರ್ಎಫ್ಒ ಸಿಕೆ ಭವ್ಯ ಮಾಹಿತಿ ನೀಡಿದರು. ನಾವಿಂದು ಸಾಮಾಜಿಕ ಅರಣ್ಯ ವಲಯ ಸೋಮಾರಪೇಟೆ ವ್ಯಾಪ್ತಿಯಲ್ಲಿ ಬರುವ ಕಟ್ಟೆಪುರ ಸಸ್ಯಕ್ಷೇತ್ರದಲ್ಲಿದ್ದೀವಿ. ಈ ಕಟ್ಟೆಪುರ ಸಸ್ಯಕ್ಷೇತ್ರವನ್ನು ಎಲ್ಲದಕ್ಕಿಂತ ಮಿಗಿಲಾಗಿ ಸೋಮಾರಪೇಟೆ ತಾಲೂಕು ವ್ಯಾಪ್ತಿಯ ಜನರಿಗೆ ಉಪಯೋಗವಾಗಬೇಕು. ಮತ್ತು ನಮ್ಮದು ಸಾಮಾಜಿಕ ಅರಣ್ಯ ವಲಯದಲ್ಲಿ ಉದ್ಗೂರು ಸಸ್ಯಕ್ಷೇತ್ರದಲ್ಲಿ ಮಾತ್ರ ಸಸ್ಯಕ್ಷೇತ್ರ ಇರುತ್ತದೆ. ಸೊ ಈ ಭಾಗದ ಜನರಿಗೆ ತುಂಬ ದೂರ ಆಗ್ತಿರುತ್ತೆ. ಉದ್ಗೂರ್ಗೆ ಹೋಗಿ ಸೀಡ್ಲಿಂಗ್ಸ್ನ ಪರ್ಚೇಸ್ ಮಾಡ್ಕೊಬಂದು ಇಲ್ಲಿ ತಂದು ನೆಡೋದಕ್ಕೆ ದೂರ ಆಗ್ತಿರುತ್ತೆ. ಆ ನಿಟ್ಟಿನಲ್ಲಿ ಈ ಭಾಗದ ರೈತರಿಗೆ ನಮ್ಮ ಸಾಮಾಜಿಕ ಅರಣ್ಯ ವಲಯದ ಇಲಾಖಾ ವತಿಯಿಂದ ಇರುವ ಯೋಜನೆಗಳ ಒಂದು ಸಬ್ಸಿಡಿಯಿಂದ ಗಿಡ ತೊಗೊಂಡೋಗಿ ನೆಟ್ಟರೆ ಸಬ್ಸಿಡಿ ಅಮೌಂಟು ಈ ಥರ ಒಂದು ಬೆನಿಫಿಟ್ ಅವ್ರಿಗೆ ಸಿಗ್ತಿರ್ಲಿಲ್ಲ ಈ ಭಾಗದ ಜನರಿಗೆ. ಅದಕ್ಕೋಸ್ಕರ ನಾವು ಈ ಸಲ ಸೋಮಾರಪೇಟೆ ವಲಯ ತಾಲೂಕು ವ್ಯಾಪ್ತಿಯಲ್ಲೇ ನರ್ಸರಿ ಮಾಡಬೇಕು ಅಂತ ಡಿಸೈಡ್ ಮಾಡಿ ಇಲ್ಲಿ ಕಟ್ಟೆಪುರ ಸಸ್ಯಕ್ಷೇತ್ರದಲ್ಲಿ ಈ ಬಾರಿ ಗಿಡಗಳನ್ನ ರೈಸ್ ಮಾಡಿದ್ದೀವಿ. ಈ ಕಟ್ಟೆಪುರ ಸಸ್ಯಕ್ಷೇತ್ರದಲ್ಲಿ ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆಯಡಿ ಗಿಡಗಳನ್ನು ಬೆಳೆಸಿದ್ದು ಇದರಲ್ಲಿ 8x12 ಬ್ಯಾಗ್ಸು ಮತ್ತು 6x9 ಬ್ಯಾಗ್ಸಲ್ಲಿ ಹಲವಾರು ವಿಧದ ಸುಮಾರು 20ಕ್ಕೂ ಹೆಚ್ಚು ಜಾತಿಯ ಗಿಡಗಳನ್ನ ಇಲ್ಲಿ ಬೆಳೆಸಲಾಗಿದೆ. ಈ ಇಲ್ಲಿ ಬೆಳೆಸಲಾದ ಗಿಡಗಳನ್ನ BPL ಕಾರ್ಡ್ ಇರುವಂತಹ ರೈತರಿಗೆ ಮಿಗಿಲ ಪ್ರಮುಖವಾಗಿ ಕೊಡಲಾಗುತ್ತದೆ. ಈ ಭಾಗದಲ್ಲಿ ಈ ನರ್ಸರಿಯಿಂದ ಗಿಡಗಳನ್ನ ಪಡೆಯಲಿಕ್ಕೆ ದಾಖಲಾತಿ ಏನೇನು ಕೊಡಬೇಕಪ್ಪ ಅಂದರೆ RTC ಇರಬೇಕು, ಆಧಾರ್ ಕಾರ್ಡ್ ಇರಬೇಕು, ರೇಷನ್ ಕಾರ್ಡ್ ಇರಬೇಕು, ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್ ಇರಬೇಕು, ಮತ್ತು ಜಾಬ್ ಕಾರ್ಡ್ ಇರಬೇಕು. ಈ ಜೂನ್ 1ನೇ ತಾರೀಕಿಂದ ಈ ದಾಖಲಾತಿಗಳನ್ನ ಕೊಟ್ಟು ಹೆಸರು ನೋಂದಾಯಿಸ್ಕೊಂಡು ತಮ್ಮ ಜಮೀನಿನಲ್ಲಿ ಗಿಡ ತೊಗೊಂಡೋಗಿ ನೆಟ್ಟರೆ ಈ ಸಬ್ಸಿಡಿ ಅಮೌಂಟ್ನ ನಾವು ನರೇಗಾ ಥ್ರೂ ಸಬ್ಸಿಡಿ ಅಮೌಂಟು ನಿಮಗೆ ಜಾಬ್ ಕಾರ್ಡ್ ಥ್ರೂ ಬರುತ್ತೆ, ಯಾವುದೇ ಮಿಡ್ಲ್ ಮ್ಯಾನ್ ಇಂಟರ್ಫಿಯರ್ ಇಲ್ದಾನೆ. ಸೊ ಈ ಭಾಗದ ಜನರು ಸೋಮಾರಪೇಟೆ ತಾಲೂಕು ವ್ಯಾಪ್ತಿಯಲ್ಲಿ ಬರುವ ಗ್ರಾಮ ಪಂಚಾಯತಿಗಳ ಭಾಗದ ಜನರಿಗೆ ನಾವೇನು ಒಂದು ಮನವಿ ಮಾಡ್ತಿರೋದಂದರೆ ಜೂನ್ 1ನೇ ತಾರೀಕಿಂದ ಇಲ್ಲಿ ಈ ಕಟ್ಟೆಪುರ ಸಸ್ಯಕ್ಷೇತ್ರದಲ್ಲಿ ಗಿಡಗಳನ್ನ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಸೊ ಎಲ್ಲರೂ ಬಂದು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಇಲ್ಲಿರೋ ಗಿಡಗಳನ್ನ ಪಡೆದು ನಿಮ್ಮ ಜಮೀನಿನಲ್ಲಿ ನೆಡಬೇಕಾಗಿ ನಾವು ವಿನಂತಿಸ್ಕೊಳ್ತೀವಿ. ಇದಕ್ಕೆ ಸಬ್ಸಿಡಿ ಅಮೌಂಟು ಸರ್ಕಾರದಿಂದ ಸಬ್ಸಿಡಿಯನ್ನು ನರೇಗಾತ್ರು ನಿಮಗೆ ಸಿಗುತ್ತದೆ. ಕಟ್ಟೆಪುರ ಸಸ್ಯಕ್ಷೇತ್ರಗಳಲ್ಲಿ ಸಸಿಗಳನ್ನು ಎರಡು ವಿಭಾಗಗಳಲ್ಲಿ ವಿವಿಧ ಅಳತೆಗಳಲ್ಲಿ ಬೆಳೆಯಲಾಗುತ್ತಿದೆ. ಸಿಲ್ವರ್, ಮಹಗನಿ, ಅರಳಿಮರ, ಸೀಬೆಕಾಯಿ, ನಿಂಬೆಹಣ್ಣು, ಕೈಹುಳಿ, ಬಿದಿರು, ಸೀತಾಫಲ, ಶ್ರೀಗಂಧ, ತೇಗ, ನೇರಳೆ, ಜಂಬು ನೇರಳೆ ಇತ್ಯಾದಿ ಸಸಿಗಳು ಇಲ್ಲಿ ಲಭ್ಯವಿದೆ. ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆಯ ಅಡಿಯಲ್ಲಿ ಕಟ್ಟೆಪುರ ನರ್ಸರಿಯಲ್ಲಿ ಬೆಳೆಸಲಾದ ಗಿಡಗಳು 6x9ನಲ್ಲಿ ಸಿಲ್ವರು ಮತ್ತು ಮಹಗನಿ, ಅರಳಿ ಸುಮಾರು 5-6 ಜಾತಿಯ ಮರಗಳನ್ನು ಬೆಳೆಸಿದ್ದೀವಿ. ಅದೇ ಥರನಾಗಿ 8x12ಅಲ್ಲಿ ಒಂದು ಪೇರು, ನಿಂಬೆ, ಕೈಹುಳಿ ಮತ್ತು ಬಿದಿರು, ಸೀತಾಫಲ, ಶ್ರೀಗಂಧ ಮತ್ತು ಮಹಾಗನಿ, ತೇಗ, ನೇರಳೆ, ಜಮನೇರಳೆ ಹೀಗೆ ಸುಮಾರು ಒಂದು 15-20 ವೆರೈಟಿಯಲ್ಲಿ ಗಿಡಗಳನ್ನು ಬೆಳೆಸಿದ್ದೀವಿ. ಈ ತರನಾಗಿ ಕಟ್ಟೆಪುರ ನರ್ಸರಿಯಲ್ಲಿ ಗಿಡಗಳು ಇದ್ದಾವೆ. ಬಿಸಿಲ ಬೇಗುದಿಯಿಂದ ತತ್ತರಿಸುತ್ತಿರುವ ನೆಲಕ್ಕೆ ತಂಪು ನೀಡಲು, ತಾಪಮಾನದ ಸಮತೋಲನ ಕಾಪಾಡಿಕೊಳ್ಳಲು ಮತ್ತು ಮಣ್ಣಿನ ಫಲವತ್ತತೆ ಹೆಚ್ಚಿಸಿಕೊಳ್ಳಲು ಮರಗಿಡಗಳು ಸಹಕಾರಿ. ಜನರು ಗಿಡಗಳನ್ನು ಖರೀದಿಸಿ ನೆಡುವ ಮೂಲಕ ಅವುಗಳನ್ನು ಪೋಷಿಸುತ್ತಿರುವುದರಿಂದ ಪರಿಸರಕ್ಕೂ ಕಾಣಿಕೆ ನೀಡಿದಂತಾಗುತ್ತದೆ. ಈ ಹಿನ್ನೆಲೆಯಲ್ಲಿ ಅರಣ್ಯ ಇಲಾಖೆ ರಿಯಾಯಿತಿ ದರದಲ್ಲಿ ನೀಡುತ್ತಿರುವ ಆರೋಗ್ಯವಂತ ಗಿಡಗಳನ್ನು ತಮ್ಮ ತಮ್ಮ ಜಾಗಗಳಲ್ಲಿ ನೆಟ್ಟು ಪೋಷಿಸಲು ಎಲ್ಲರೂ ಮುಂದಾಗಬೇಕಿದೆ.